ನಮಸ್ಕಾರ, ಅಮುಕ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಪುತ್ತಿಗೆ ಮಠದ ಕಿರಿಯ ಮಠಾಧೀಶರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಪರ್ಯಾಯ ಪೂರ್ವ ಸಂಚಾರ ನಿಮಿತ್ತ ಹಾಸನಕ್ಕೆ ಆಗಮನ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬಂಧನ ಖಂಡಿಸಿ ಜಿಲ್ಲಾ ಘಟಕದ ವತಿಯಿಂದ ಹಾಸನದಲ್ಲಿ ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ಬೇಲೂರಿನಲ್ಲಿ ಡಿಸೆಂಬರ್ 30ರಂದು ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಯನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ಮತ್ತು ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕೋಡಿಯಲ್ಲಿ ಚಂದ್ರಶೇಖರ್ ಆಕ್ರೋಶ. ವಾರ್ತೆಗಳ ವಿವರ. ಪುತ್ತಿಗೆ ಮಠದ ಕಿರಿಯ ಮಠಾಧೀಶರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಪರ್ಯಾಯ ಪೂರ್ವ ಸಂಚಾರ ನಿಮಿತ್ತ ಹಾಸನಕ್ಕೆ ಆಗಮಿಸಿದರು. ಶ್ರೀಗಳನ್ನ ಶ್ರೀಮನ್ ಮಧ್ವ ಸಂಘದ ಅಧ್ಯಕ್ಷರಾದ ಕೆಪಿ ಸತ್ಯಪ್ರಮೋದ್ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಹೆಚ್ವಿ ಶ್ರೀನಿವಾಸ್ ಮೂರ್ತಿ, ನಗರ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪಿಎಸ್ ವೆಂಕಟೇಶ್ ಉಪಸ್ಥಿತರಿದ್ದರು. ಶ್ರೀ ಶಂಕರ ಮಠದ ಆವರಣದಿಂದ ರಾಯರ ಮಠದವರೆಗೂ ಶ್ರೀಗಳ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಶ್ರೀಗಳ ಭಕ್ತವೃಂದ, ಜಿಲ್ಲಾ ಬ್ರಾಹ್ಮಣ ಸಭಾದ ಪದಾಧಿಕಾರಿಗಳು, ವಿಪ್ರ ಸಂಘಟನೆಯ ಪದಾಧಿಕಾರಿಗಳು, ಮಾಧ್ವ ಸಂಘದ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಸತ್ಯಭಾಮ ರುಕ್ಮಿಣಿ ಸಹಿತ ಶ್ರೀಕೃಷ್ಣನ ಪೂಜೆಯನ್ನ ನೆರವೇರಿಸಿದ ಶ್ರೀಗಳು ನಂತರ ಮಾತನಾಡುತ್ತಾ, ಈ ಪರ್ಯಾಯ ಗುರುಗಳ ನಾಲ್ಕನೇ ಪರ್ಯಾಯವಾಗಿರುತ್ತದೆ. ಇದನ್ನ ಗುರುಗಳು ಗೀತ ಪರ್ಯಾಯ ಎಂದು ಘೋಷಣೆ ಮಾಡಿದ್ದು, 1 ಕೋಟಿ ಜನರಿಂದ ಗೀತೆಯನ್ನ ಬರೆಸಿ ಅದನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮೂಲಕ ಪರ್ಯಾಯವನ್ನ ವಿಶಿಷ್ಟ ರೀತಿಯಲ್ಲಿ ಮಾಡಬೇಕೆಂದು ನಿರ್ಧರಿಸಿದ್ದಾರೆಂದು ಹೇಳಿದರು. ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಗರದ ಭುವನಹಳ್ಳಿ ಬಳಿ ಇರುವ ರಾಷ್ಟೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ನಂತರ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಡಿ ಮನುಕುಮಾರ್ ಅವರು, ಕಳೆದ 1 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಅಭಿಯಾನ ಜಾಥಾ ಅನ್ಯ ಭಾಷೆಯ ನಾಮಫಲಕವನ್ನ ತೆಗೆಸಿ ಕನ್ನಡ ನಾಮಫಲಕ ಹಾಕಬೇಕೆನ್ನುವ ಉದ್ದೇಶದಲ್ಲಿ ಹೊರಟಾಗ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧನ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ನಡೆಸಿಕೊಳ್ಳಬೇಕು ಎನ್ನುವ ಸೌಜನ್ಯವೂ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ. ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ಕನ್ನಡ ಅಭಿಯಾನ ಶುರು ಮಾಡುವ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರನ್ನ ಬಂಧಿಸಿರುವುದನ್ನ ಖಂಡಿಸುತ್ತೇವೆ ಎಂದರು. ನಿನ್ನೆ ನಡೆದಂತಹ ಬೆಂಗಳೂರಲ್ಲಿ ಕನ್ನಡ ಅಭಿಯಾನ ಜಾಥಾನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಟಿಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಅನ್ಯ ಭಾಷೆ ನಾಮಫಲಕಗಳನ್ನ ತೆಗೆಸಿ ಕನ್ನಡ ನಾಮಫಲಕಗಳು ಹಾಕಿಸಬೇಕು ಅನ್ನ ಉದ್ದೇಶದಿಂದ ಬೆಂಗಳೂರಿನಲ್ಲಿ ನಡೆದಂತಹ ಜಾಥಾದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಟಿಎನ್ ನಾರಾಯಣಗೌಡರ ನಿವತ್ತ ರಾಜ್ಯ ಸರ್ಕಾರದ ಕುಮ್ಮಕ್ಕಿಂದ ಇವತ್ತ ಅವ್ರನ್ನ ಬಂಧನ ಮಾಡಿದ್ದಾರೆ. ಒಬ್ಬ ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ಸೌಜನ್ಯನೂ ಸಹ ರಾಜ್ಯ ಸರ್ಕಾರಕ್ಕಿಲ್ಲ. ಇವತ್ತ ಬೆಂಗಳೂರಿನಲ್ಲಿ ಪರಭಾಷಿಕರು ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಒಂದು ಅಭಿಯಾನ ಶುರು ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರನ್ನ ಅವ್ರನ್ನ ಬಂಧ ಮಾಡಿರೋದನ್ನ ಖಂಡಿಸಿ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕನ್ನಡ ಭಾಷಿಕರೇ ಅಲ್ಪಸಂಖ್ಯಾತರಾಗಂತ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಬೇರೆ ರಾಜ್ಯದಿಂದ ವಲಸೆ ಬಂದಿರತಕ್ಕಂತ ಹಿಂದಿ ಭಾಷಿಕರು ಇರ್ಬೋದು, ಬೇರೆ ಭಾಷಿಕರು ಇರ್ಬೋದು, ಇವ್ರದೇ ಅವಳಿ ಜಾಸ್ತಿ ಆಗಿರೋದ್ರಿಂದ ಅವ್ರ ದೌರ್ಜನ್ಯನೂ ಜಾಸ್ತಿ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕನೇ ನಮ್ದು ಅನ್ನ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅನ್ನ ಹೇಳಿಕೆನ ಕೊಡೋದಕ್ಕೂ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಈ ಹೋರಾಟನ ಕೈಗೆತ್ಕೊಂಡು ಬೆಂಗಳೂರನ್ನ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾಮಫಲಕ ಅಭಿಯಾನನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಅವ್ರನ್ನ ಬಂಧನ ಮಾಡಿದೆ. ಇದು ಖಂಡನೀಯ. ತಕ್ಷಣವೇ ರಾಜ್ಯ ಸರ್ಕಾರ ನಾರಾಯಣಗೌಡರನ್ನ ಬಂಧನದಿಂದ ಮುಕ್ತಿಗೊಳಿಸಿ ಬಿಡುಗಡೆ ಮಾಡಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಹೋರಾಟ ಹಮ್ಮಿಕೋಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮು, ಬೋರೇಗೌಡ, ಅಭಿಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಮ್ ರಾಜ್, ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್, ತನುಗೌಡ ಉಪಸ್ಥಿತರಿದ್ದರು.
ಪ್ರವಾಸಿ ತಾಣ ಹಾಗೂ ಐತಿಹಾಸಿಕ ನಾಡು ಬೇಲೂರಿನಲ್ಲಿ ಇದೇ ಡಿಸೆಂಬರ್ 30ರಂದು ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಯನ್ನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಬಲ್ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿದರು. ಪಟ್ಟಣದ ನೆಹರು ನಗರ ಪೊಲೀಸ್ ಠಾಣೆಯಲ್ಲಿ ಹನುಮ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹನುಮ ಜಯಂತಿ ನಡೆಯುವ ದಿನವೇ ವರ್ಷದ ಕೊನೆಯ ಸಂಭ್ರಮಕ್ಕೆ ಬೇಲೂರು ಮೂಲಕ ಹೆಚ್ಚು ಪ್ರವಾಸಿಗರು ತೆರಳುವ ಕಾರಣದಿಂದ ಈ ಬಾರಿಯ ಹನುಮ ಜಯಂತಿಗೆ ಹೆಚ್ಚು ಪೊಲೀಸರ ಅವಶ್ಯಕತೆ ಇರುವ ನಿಟ್ಟನಲ್ಲಿ ಹೊರಜಿಲ್ಲೆಯಿಂದ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗುತ್ತದೆ. ಹನುಮ ಜಯಂತಿಗೆ ಆಯೋಜಕರು ನಿಮ್ಮ ಕಡೆಯಿಂದ ಸಮವಸ್ತ್ರ ಧರಿಸಿದ ಸ್ವಯಂ ಸೇವಕರನ್ನು ನೀಡಿದಾಗ ಮಾತ್ರ ಉತ್ಸವ ಶಾಂತಿಯುತೆಯಿಂದ ನಡೆಯುತ್ತದೆ. ಉತ್ಸವಕ್ಕೆ ಹೊರಜಿಲ್ಲೆ ತಾಲೂಕಿನಿಂದ ಬರುವವರ ಬಗ್ಗೆ ಪೊಲೀಸ್ ಇಲಾಖೆ ತೀವ್ರ ನಿಗಾ ವಹಿಸಲಾಗುತ್ತದೆ ಎಂದರು. ಇಲ್ಲಿಂದ ಹೋಗೋ ಶುರು ಮಾಡ್ತಾರೆ, ಬೆಂಗಳೂರಿಂದ ಕಡೆ ಸರಿ, ಇಲ್ಲ ಬೇರೆ ಬೇರೆ ಇಂಪಾರ್ಟೆಂಟ್ ಜಿಲ್ಲೆಯಿಂದ ಕಡೆ ಸರಿ, ಏನು ಹೋಗ್ತಾರೋ ಚಿಕ್ಕಮಕ್ಳಿಗೆ ಯಾರು ಹೋಗ್ತಾರೋ, ಈಗ ಏನು ಯಾರು ರಿಸಾರ್ಟ್ಸ್ ಇಲ್ಲ ಯಾರು ಈ ಎಂಜಾಯ್ಮೆಂಟ್ ಸ್ಥಳಕ್ಕೆ ಏನು ರೆಕ್ರಿಯೇಷನ್ ಸ್ಥಳಕ್ಕೆ ಯಾರು ಹೋಗ್ತಾರೋ, ಮೋಸ್ಟ್ಲಿ 90% ಎಲ್ಲರೂ ಈ ಬೇಲೂರು ರೋಡ್ ಮೇಲೆ ಕ್ರಾಸ್ ಆಗ್ತಾರೆ. ಸೊ ನಮಗೆ ಅದು ಒಂದು ಸಮಸ್ಯೆ, ಅದು ಇಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಅಸ್ ಟುಗೆದರ್ ಆಸ್ ಅ ಗ್ರೂಪ್. ನಮ್ಮದು ಸಮಸ್ಯೆ ಅದ, ನಿಮ್ಮದೇ ಸಮಸ್ಯೆ ಅದ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು ಹೊರಗ ಜಿಲ್ಲೆಯಿಂದ ನಮ್ಮ ರೇಂಜ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಹೊರಗ ಜಿಲ್ಲೆಯಿಂದ ಟ್ರಾಫಿಕ್ ಪೊಲೀಸ್ಮೆನ್ ಮತ್ತು ಟ್ರಾಫಿಕ್ ಆಫೀಸರ್ಸನ್ನು ನಾವು ಕರೆಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿರುವ ಒಬ್ಬ ಇನ್ಸ್ಪೆಕ್ಟರ್ ಮಾತ್ರ ಸಾಕಾಗೋಲ್ಲ ಟ್ರಾಫಿಕ್ ಮಾತ್ರ, ಅದಕ್ಕಿಂತ ಇಟ್ಬಿಟ್ಟು ನಾವು ಹೊರಗಲ್ಲಿ ಕರೆಸ್ತಾ ಇದ್ದೀವಿ. ಬಟ್ ನಮಗೆಲ್ಲ ಗೊತ್ತಿಲ್ಲದಂಗೆ ಎಷ್ಟು ಟ್ರಾಫಿಕ್ನವ್ರು ಹೊರಗಲ್ಲಿ ಕರೆಸಿದ್ರೂ ಸಹ ನಾವೇ ಮ್ಯಾನೇಜ್ ಮಾಡಬೇಕು, ನಮ್ಮದು ಸ್ಥಳೀಯ ಕೆಲಸ ನಾವೇ ಮಾಡಬೇಕು. ನಮ್ಮ ಡಿ ಎಸ್ ಪಿ ಅವ್ರು ಹೇಳಿದಂಗೆ ನಮಗೆ ಸ್ವಲ್ಪ ವಾಲಂಟಿಯರ್ಸ್ ಕೊಡಿ. ನೀವೆಲ್ಲ ಹೇಳಿದಂಗೆ ಹೊರಗಡೆಯಿಂದ ಬಂದಿರ್ತಾರೆ, ಮಾಡೋ ಹುಡುಗರು ಎಲ್ಲ ಸ್ವಲ್ಪ ಎಂಜಾಯ್ ಮಾಡಬೇಕಂತ ಬಂದಿರ್ತಾರೆ. ನಾವು ಅವರ ಆ ಟೈಮಲ್ಲಿ ಯೂನಿಫಾರ್ಮಲ್ಲಿ ಏನೇನು ಹೇಳಕ್ಕೆ ಹೋದಾಗ ಅವ್ರಿಗೊಂದು ಸರಿ ಅಂತ ಅನಿಸಲ್ಲ. ನಮ್ಮ ಕಡೆ ವಾಲಂಟಿಯರ್ಸ್ ಇದ್ದರೆ ಅವರು ನಿಮ್ಮ ಮಾತಂತೂ ನಮಗಿಂತ ಜಾಸ್ತಿ ಕೇಳ್ತಾರೆ. ನಿಮ್ಮ ಮುಖಾಂತರ ಹೇಳಿದ್ರೆ ನಮಗೂ ಅದು ಈಸಿ ಆಗಿರ್ತದೆ, ಕಮ್ಯುನಿಕೇಷನ್ ಬೆಟರ್ ಆಗಿರ್ತದೆ, ಮತ್ತು ನೀವು ರೆಗ್ಯುಲೇಟ್ ಮಾಡ್ಬೋದು. ನಾವು ಏನು ನೋಟಿಸ್ ಮಾಡಿದ್ರೆ ಹಲವಾರು ಸಮಯದಲ್ಲಿ ಇದರಲ್ಲಿ ನಾವು ಹೇಳ್ದಂಗೆ ನೀವು ಹೇಳಿದ್ರೆ ಅವರೇ ರೆಗ್ಯುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲಾಗಿ ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿರೋ ಹುಡುಗರು ಇರ್ತಾರೋ ಅವರೇ ವಾಲಂಟ್ರಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಫಾರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಇತ್ತೀಚೆಗೆ ಎಲ್ಲ ಹುಡುಗರು ಮೋಸ್ಟ್ಲಿ ಸೋಷಿಯಲ್ ರೆಸ್ಪಾನ್ಸಿಬಲ್ ಇದ್ದಾರೆ, ಯಾರು ಯಾರಿಗೆ ತೊಂದರೆ ಕೊಡಬೇಕಾದ ಉದ್ದೇಶದಲ್ಲಿ ಯಾರೂ ಇರಲ್ಲ. ಒಂದು ಎರಡು ಬಿಟ್ಟು ಅವ್ರಿಗೇನಾದರೂ ವೈಯಕ್ತಿಕ ಸಮಸ್ಯೆ ಇದ್ದರೆ ಅವರೆಲ್ಲ ಬಿಟ್ಟು ಬೇರೆ ಯಾರೂ ಈ ಕೆಲಸ ಮಾಡೋದಿಲ್ಲ. ಸೊ ತಾವು ವಾಲಂಟಿಯರ್ಸ್ ಒಂದು ಕೊಟ್ಟು ಒಂದು ಕಡೆ ಒನ್ ಸೈಡ್ ಆಫ್ ದ ರೋಡ್ ಹನುಮ ಜಯಂತಿ ನಡೆಯುವ ಮುನ್ನವೇ ಟ್ರಾಫಿಕ್ ಬಗ್ಗೆ ನಾನೇ ಖುದ್ದು ಪರಿಶೀಲನೆ ನಡೆಸಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ನ್ಯಾಯಾಲಯ ಡಿಜೆ ಸೌಂಡ್ ಬಳಕೆ ನಿಷೇಧಿಸಿದೆ, ಆದರೆ ನಿಮ್ಮ ಉತ್ಸವಕ್ಕೆ ನಾವುಗಳು ಅಡ್ಡಿ ಬರಲ್ಲ. ಆಸ್ಪತ್ರೆಯ ಮುಂದೆ ಡಿಜೆ ಸೌಂಡ್ ಬಳಕೆ ನಿಲ್ಲಿಸಬೇಕಿದೆ. ಮಧ್ಯಾಹ್ನ 12 ಗಂಟೆಗೆ ಉತ್ಸವ ಹೊರಟು ಸಂಜೆ ವೇಳೆಗೆ ಅಂತ್ಯಗೊಳಿಸಬೇಕಿದೆ. ಇಲ್ಲಿ ನಡೆಯುವ ಹನುಮ ಜಯಂತಿ ನಾಡಿಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ನೀಡಬೇಕೆಂದು ಕರೆ ನೀಡಿದರು. ಈಗಾಗಲೇ ಗೊತ್ತಿದೆ, ಹೈಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದೆ. ಯಾರನ್ನು ಕಂಟ್ರೋಲ್ ಮಾಡಿ ನಿಮ್ಮ ಹಬ್ಬವನ್ನು ಕೆಡಿಸೋಕ್ಕೆ ನಮ್ಮ ಪೊಲೀಸ್ನವ್ರಿಗಂತ ಇಷ್ಟ ಇಲ್ಲ, ನನಗಂತೂ ವೈಯಕ್ತಿಕವಾಗಿ ಅದನ್ನು ಇಷ್ಟ ಇಲ್ಲ. ಚೆನ್ನಾಗಾಗಲಿ ನಮ್ಮ ಸಾಹೇಬರು ಹೇಳ್ದಂಗೆ, ಮತ್ತು ಏನು ಟೈಮ್ ಹಾಸ್ಪಿಟಲ್ ಮುಂದೆ ಹೋಗುವಾಗ ಇಲ್ಲ ಏನಾದ್ರು ಆ್ಯಂಬುಲೆನ್ಸ್ ಹೋಗುವಾಗ ರೆಗ್ಯುಲೇಟ್ ಮಾಡಬೇಕಂದ್ರೆ ನೀವೇ, ನಾವಿರಲ್ಲ, ನೀವೇ ಡಿ ಜಿ ಹತ್ರ ಕೂತ್ಕೊಂಡು ನೀವೇ ರೆಗ್ಯುಲೇಟ್ ಮಾಡ್ಕೊಳ್ಳಿ. ಅವ್ರು ನಮ್ಮ ಡಿ ಎಸ್ ಪಿ ಹೇಳ್ದಂಗೆ ನಮ್ಮ ಸಿಬ್ಬಂದಿ ಒಬ್ಬರು ಕೊಡ್ತೀವಿ, ಅವ್ರ ಮುಖಾಂತರ ನಮಗೆ ಕಮ್ಯುನಿಕೇಟ್ ಮಾಡ್ತೀವಿ, ನೀವು ಅದನ್ನು ರೆಗ್ಯುಲೇಟ್ ಮಾಡ್ಕೊಳ್ಳಿ ಅಷ್ಟೇ. ಕೊಂಬುಗಳಾಗೋ ಸಾಧ್ಯತೆ ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಆಗೋ ಸಾಧ್ಯತೆ, ನೀವೆಲ್ಲ ಹೇಳ್ದಂಗೆ ನಮಗೆ ಅದು ಹೊರಗಡೆ ಬಂದು ಪಾರ್ಟಿಸಿಪೇಟ್ ಮಾಡೋರು ಜಾಸ್ತಿ ಜನ ಇರ್ತಾರೆ. ಸೊ ಆ ಸಮಯದಲ್ಲಿ ನಮಗೆ ನಿಮ್ಮ ಕಡೆಯಿಂದ ಆಗೋ ಸಹಕಾರ, ನಿಮ್ಮ ನೀವು ಸ್ಥಳೀಯವರಿಲ್ಲ ಮತ್ತು ಈ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ನಮಗೇನಾದ್ರು ಮಾಹಿತಿ ಬಂದು ನಿಮ್ಗೆ ಕೊಟ್ಟಿರೋದು ಸಹ, ಇಲ್ಲಿ ನಿಮ್ಗೇನಾದ್ರು ಮಾಹಿತಿ ಬಂದರೆ ನಮಗೆ ಕೊಡಿ. ಅದಾದಮೇಲೆ ನಾವೇನು ಕ್ರಮ ಕೈಗೊಳ್ತೀವಿ ಅದು ನಮಗೆ ಬಿಟ್ಬಿಡಿದೆ. ನಾವು ಶಾಂತಿಯುತವಾಗಿ ಮಾಡೋಕ್ಕೆ ನಾವು ಕೆಲಸ ಮಾಡ್ತೀವಿ, ಯಾವುದೂ ಪ್ರಾಬ್ಲಮ್ ಬರಬಾರ್ದು ಅಂತ ಪೊಲೀಸರು ಎಲ್ಲರಿಗಿಂತ ಹೆಚ್ಚಿಗೆ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರ್ತದೆ. ಸೊ ನಮಗೆ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ನಾವು ಕೆಲಸ ಮಾಡಿರ್ತೀವಿ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅಪರ ಪೊಲೀಸ್ ಅಧಿಕಾರಿಗಳಾದ ತಮ್ಮಯ್ಯ ಮತ್ತು ವೆಂಕಟೇಶ್ ನಾಯ್ಡು, ಡಿವೈಎಸ್ಪಿ ಲೋಕೇಶ್, ಸಿಪಿಐ ಜಯರಾಮು ಮತ್ತು ರವಿಕಿರಣ್, ಪಿಎಸ್ಐ ಪ್ರವೀಣ್ ಕುಮಾರ್ ಹಾಜರಿದ್ದರು.
ಟೀಕೆ ಮಾಡುವ ಭರಾಟೆಯಲ್ಲಿ ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರಾಜ್ಯ ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯದಲ್ಲಿ ಭೀಕರ ಬರಗಾಲವನ್ನು ನಿಭಾಯಿಸಲು ವಿಫಲವಾಗಿರುವ ಸರ್ಕಾರದ ವಿರುದ್ದ ಮುಂದಿನ ರೂಪುರೇಷೆಯನ್ನು ತೆಗೆದುಕೊಳ್ಳುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇವಲ 5 ಲಕ್ಷ ರು ಪರಿಹಾರಕ್ಕಾಗಿ ಇಂತಹ ನಿರ್ಧಾರ ಕೈಗೆತ್ತಿಕೊಳ್ಳುತ್ತಿರುವುದಾಗಿ ಶಿವಾನಂದ ಪಾಟೀಲ್ ಅವರು ಟೀಕಿಸಿದ್ದಾರೆ. ಮಾತನಾಡುವಾಗ ಎಚ್ಚರದಿಂದ ಇರಬೇಕು. ಒಂದೊಂದು ರೂಪಾಯಿ ಸೇರಿಸಿ 10 ಲಕ್ಷ ರು ಕೊಡುತ್ತೇವೆ, ನಿಮ್ಮ ಕುಟುಂಬದವರು ಸಾಯುತ್ತಾರಾ? ಈ ರೀತಿ ಅಸಂಬದ್ಧ ಹೇಳಿಕೆಗಳನ್ನು ನೀಡುವ ವ್ಯಕ್ತಿಗಳನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟುಕೊಂಡಿದ್ದೀರಲ್ಲ, ನಾಚಿಕೆಯಾಗಲ್ವಾ ಎಂದು ಹೇಳಿದರು. ಕುಟುಂಬದಲ್ಲಿ ನಾವೆಲ್ಲ ಟವಲ್ ಇಟ್ಕೊಂತೀವಿ. ಇಡೀ ರಾಜ್ಯದಲ್ಲಿ ಒಂದೊಂದು ರೂಪಾಯಿ ಕೂಡ ಸೇರಿಸಿ ನಾವೊಂದು 10 ಲಕ್ಷ ರೂಪಾಯಿ ಕೊಟ್ಬಿಡ್ತೇವೆ. ನೀನು ಸಾಯ್ತೀಯ, ನಿಮ್ಮ ಕುಟುಂಬದಲ್ಲಿ ಯಾರ ಸಾಯ್ತಾರ, ಯಾರ ಸಾಯಲಿ ನೋಡೋಣ. ದುಡ್ಡು ಕೊಡ್ತಾರೆ ಅಂತೇಳಿ ಸಾಯೋದಾದ್ರೆ ನಿಮ್ಮ ಕುಟುಂಬದವ್ರು ಸಾಯ್ರಪ್ಪ. ಈ ಥರದ್ದು ಅಸಂಬದ್ಧ ಮಾತುಗಳನ್ನು ಮಾತಾಡುವಂಥ ವ್ಯಕ್ತಿಗಳು ಮಾನ್ಯ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದಿರಲ್ಲ, ನಿಮ್ಗೆ ಏನಾರ ಮರ್ಯಾದೆ ಇದೆಯಾ? ಏನು ಮಾತಾಡ್ದ ಮೊನ್ನೆ ಅಂದರೆ, ರಾತ್ರಿ 9 ಗಂಟೆನಲ್ಲಿ ಅವನು ಕುಡ್ದಿದ್ನೋ ಬಿಟ್ಟಿದ್ನೋ ಎರಡನೇ ಮಾತು. ಆದರೆ ಒಬ್ಬ ಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಮಾತಾಡುವಾಗ ಎಷ್ಟು ಜವಾಬ್ದಾರಿ ಇರಬೇಕು? ಈಗ ಪುಟ್ಟದೊಂದು ಬ್ರೇಕ್. ಬ್ರೇಕ್ ನಂತರ ಅಮುಗ್ ವಾರ್ತೆಗಳು ಮುಂದುವರಿಯುತ್ತದೆ. ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ₹7,000 ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಡಿಸೆಂಬರ್ 11 ರಿಂದ ಜನವರಿ 7 ರವರೆಗೆ ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು bhimagold.com ಲಭ್ಯ. ಷರತ್ತುಗಳು ಅನ್ವಯ. Kalyan Jewelers end of year sale. Enjoy flat 50% off on making charges on all products. Offer valid till 31st December only. Conditions apply. Ratnam Silks Hasanada Janamana Gediruva Number 1 Reshme Hagu Fancy Seeregala Exclusive Showroom. Nammalli Mahiliyara Manasurigolluva ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್, ಪ್ಯೂರ್ ಬನಾರಸ್ ಸಿಲ್ಕ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಎಲ್ಲರೂ ಕೂಡ ಹೊಸ ವರ್ಷ 2024 ನ ಹೇಗೆ ವೆಲ್ಕಮ್ ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್. Varun Mansion presents 2024 New Year Party, the best event of the year. ಇದೆ ತಿಂಗಳ ಡಿಸೆಂಬರ್ 31 ರಿಂದ ಲೈವ್ ಮ್ಯೂಸಿಕ್, ಡ್ರಿಂಕ್ಸ್, ಗೇಮ್ಸ್, ಫನ್ ಆಕ್ಟಿವಿಟೀಸ್, ಲಕ್ಕಿ ಡ್ರಾ, ಕೇಕ್ ಕಟಿಂಗ್, ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ. ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ. 5 ವರ್ಷ ಮೇಲ್ಪಟ್ಟ ಮತ್ತು 15 ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ 750 ರೂಪಾಯಿ. ಕಪಲ್ಗಳಿಗೆ ಎಂಟ್ರಿ ಫ್ರೀ 2,499 ರೂಪಾಯಿ. ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ, ನಿಮಗೂ ಕೂಡ ಎಂಟ್ರಿ ಫೀ ಕೇವಲ 1,499. ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ 9364011747. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ
ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್. ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಂಬಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೊ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಷ್ಟ್ರಕವಿ ಕುವೆಂಪು ಅವರ 119ನೇ ಜನ್ಮ ದಿನಾಚರಣೆ ಅಂಗವಾಗಿ ಡಿಸೆಂಬರ್ 30ರಂದು ಆದಿಚುಂಚನಗಿರಿ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹಾಸನ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ನೆಲಕ್ಕೆ ಕುವೆಂಪು ಅವರ ಕೊಡುಗೆ ಅಪಾರವಾಗಿದೆ. ಅವರ ಸ್ಮರಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕುವೆಂಪು ಅಜ್ಜನ ನೆನಪು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾಕಷ್ಟು ಜ್ಞಾನದ ಮೇಲು ಶಿಖರವನ್ನು ಏರಿದಂತಹ ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ನಮ್ಮ ಕುವೆಂಪು ಅವರ ಒಂದು ಜನ್ಮ ಜಯಂತಿಯನ್ನು ಆಚರಣೆ ಮಾಡಬೇಕು. ಅರ್ಥಪೂರ್ಣವಾಗಿ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ರಾಷ್ಟ್ರಕವಿಯನ್ನು ಸಾಕಷ್ಟು ಜ್ಞಾನದ ದೃಷ್ಟಿಯಿಂದ ನೋಡಿ ಅವರ ಕೊಟ್ಟಂತಹ ಸಂದೇಶಗಳನ್ನ ಹಳ್ಳಿ ಹಳ್ಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಂದು ವಿಶ್ವಮಾನವ ಕ್ಷೇತ್ರ ಅಂತೇಳಿ ಮಂಡ್ಯದಲ್ಲಿ ಒಂದು ಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಅವರ ಹೆಸರಲ್ಲಿ ಪ್ರತಿ ವರ್ಷನೂ ಕೂಡ ಈ ಒಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಬರ್ತಾದ್ವಿ. ಮಾಜಿ ಮುಖಿ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಸಾಧಕರನ್ನು ಕರೆಸಿ ಪ್ರತಿ ವರ್ಷನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕುವೆಂಪು ಜಯಂತಿ ಅರ್ಥಪೂರ್ಣವಾಗಿ ಒಂದು ವಿಶ್ವಮಾನವ ಸಂದೇಶವನ್ನು ನಾವೆಲ್ಲ ವಿಶ್ವಮಾನವರು ಅಲ್ಪಮಾನವರೆಲ್ಲ ಬೆಳೀತಾ ಬೆಳೀತಾ ಸಾಕಷ್ಟು ಜ್ಞಾನದ ಚಿಂತನೆಗಳನ್ನ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನು ಕೊಟ್ಟಂತಹ ಮಹಾನ್ ರಸಋಷಿಯ ಒಂದು ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಶ್ರೀಮಠದಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿ ವರ್ಷನೂ ಕೂಡ ಬಹಳ ವಿಶೇಷವಾಗಿ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲ್ಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಕೃಷಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಬಹಳ ಪೂರ್ಣವಾಗಿ ವಿಶಿಷ್ಟವಾಗಿ ಕುವೆಂಪುರ ಜನ್ಮ ಜಯಂತಿಯನ್ನು ಆಚರಿಸ್ತಾರೆ. ಈ ಸಾರಿ ಹಾಸನದಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸ್ಕೊಳ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ. ಕುವೆಂಪು ಅವರ 119ನೇ ಜಯಂತಿ ಜನ್ಮ ಜಯಂತಿಯ ಕಾರ್ಯಕ್ರಮದ ಸಲುವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಶ್ರೀಮಠದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ತಮ್ಮ ಸಾನ್ನಿಧ್ಯವನ್ನು ಕರುಣಿಸಿ ಈ ಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರನ್ನು ಈ ಸಭೆಗೆ ನಾನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯರು, ಸಮಾಜಮುಖಿ ಚಿಂತಕರು, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಜಿ ಎಲ್ ಮುದ್ದೇಗೌಡರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೊಡ್ತಾ ರಾಜ್ಯ ವಕೀಲರ ಸಂಘದ ನಿರ್ದೇಶಕರಾದಂತಹ ರಘುಗೌಡ ಅವರು ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಬಹಳ ಮುಖ್ಯವಾಗಿ
ಈ ಗೋಷ್ಠಿಗೆ ಶ್ರೀಮಂತವತಿಯಿಂದ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ. ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ, ಒಕ್ಕಲಿಗರ ಸಂಘದ ರಘುಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ ಕೂಡ ಹಾಜರಿದ್ದರು. ಜನಸ್ನೇಹಿ ವೈದ್ಯಕೀಯ ಸೇವೆ ಹಾಗೂ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಸೌಲಭ್ಯ ಒದಗಿಸುವುದು ನನ್ನ ಗುರಿ ಎಂದು ನೂತನ ಹೆಮ್ಸ್ ನಿರ್ದೇಶಕ ಡಾ ಎಸ್ ವಿ ಸಂತೋಷ್ ಹೇಳಿದರು. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ನಿರ್ದೇಶಕರಾಗಿದ್ದ ರವಿಕುಮಾರ್ ಬಿಸಿ ಅವರ ಸ್ಥಾನಕ್ಕೆ ನೂತನವಾಗಿ ನೇಮಕವಾಗಿದ್ದು, ಜನರ ಸೇವೆ ಮಾಡಲು ಹಾಗೂ ಸಂಸ್ಥೆ ಅಭಿವೃದ್ಧಿಗೆ ಒಂದು ಸದಾವಕಾಶ ಸಿಕ್ಕಿದೆ ಎಂದು ಹೇಳಿದರು. ಈಗ ಸದ್ಯ ನನ್ನ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಇದೊಂದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ. ಸೊ ನಿಮಗೆಲ್ಲ ಸೇವೆ ಕೊಡಲಿಕ್ಕೆ, ಸೊ ಜನರ ಸೇವೆ ಮಾಡಲಿಕ್ಕೆ, ಹಾಗೂ ಒಳ್ಳೆ ಟೀಚಿಂಗ್, ಎಸ್ಪೆಷಲ್ ಮೆಡಿಕಲ್ ಟೀಚಿಂಗ್ ಆ್ಯಸ್ ವೆಲ್ ಆ್ಯಸ್ ನರ್ಸಿಂಗ್ ಟೀಚಿಂಗ್ ಮತ್ತು ಪ್ಯಾರಾಮೆಡಿಕಲ್ ಟೀಚಿಂಗ್, ಇದನ್ನೆಲ್ಲನೂ ಕೂಡ ಸೊ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಏನು ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ಎಲ್ಲರೂ ಕೂಡ ಎಸ್ಪೆಷಲಿ ಸ್ಟಾಫ್ಗಳಿಗೆ, ಆಮೇಲೆ ಜೊತೆಗಿರ್ತಕ್ಕಂಥವ್ರಿಗೆ, ಇನ್ಕ್ಲೂಡಿಂಗ್ ಬಿ ಗ್ರೂಪು, ಸಿ ಗ್ರೂಪ್, ಬಿ ಗ್ರೂಪ್, ಎಲ್ಲರಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ನಾನು ಕೆಲಸ ಮಾಡಲಿಕ್ಕೆ ನಾನು ಆಶಿಸ್ತೀನಿ. ಇತ್ತೀಚೆಗೆ ನೊಂದು ಕುಟುಂಬ ಮಾಡಿರುವ ಆರೋಪದ ಸಾಕ್ಷಿ ನಾಶ ಮಾಡಲು ಅಧಿಕಾರಿಗಳು ಮತ್ತು ಬಲಾಡಿಯರು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ತಿಕ್ ಹಾಗೂ ಆತನ ಪತ್ನಿ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ಗರ್ಭಪಾತ ಮಾಡಿದ್ದಾರೆಂಬ ಗಂಭೀರ ಆರೋಪ ಮಾಡಿದರು. ಗಂಭೀರ ಆರೋಪ ಬಂದರೂ ಯಾರೊಬ್ಬರೂ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ, ತಪ್ಪು ಮಾಡಿಲ್ಲ ಎಂದಾದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ಕೊಡಬಹುದಿತ್ತು, ಆದರೆ ಯಾವ ಕಾರಣಕ್ಕೆ ಸುಮ್ಮನೆ ಕುಳಿತಿದ್ದಾರೆ ಎಂದು ಪ್ರಶ್ನಿಸಿದರು. ಭೂ ಅವ್ಯವಹಾರದ ಬಗ್ಗೆ ಕಾರ್ತಿಕ್ ಅನ್ನೋರು ಅವ್ರ ನೋವನ್ನು ಹೇಳ್ಕೊಂಡಿದ್ದಾರೆ. ಅವರ ಪತ್ನಿ ಶ್ರೀಮತಿ ಶಿಲ್ಪಾ ಅನ್ನೋರು ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡಿ ಗರ್ಭಪಾತ ಆಯಿತು ಅಂಥೇಳಿ ನೋವನ್ನು ತೋಡ್ಕೊಂಡಿದ್ದಾರೆ. ದೌರ್ಜನ್ಯ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಗರ್ಭಪಾತ ಆಯಿತು ಅಂತ ಹೇಳ್ತಕ್ಕಂಥ ಹೆಣ್ಣುಮಗಳ ಮಾತಿನ ಕೇಳಿ ನನ್ನ ಮನಸ್ಸಿಗೆ ಘಾಸಿಯಾಗಿದೆ, ಆಘಾತವನ್ನು ಕೂಡ ಉಂಟು ಮಾಡಿದೆ. ಅವ್ರು ಹೇಳ್ತಾರೆ ಒಂದು ಕಡೆ ನಮ್ಮನ್ನು ಹೆದರಿಸಿ ಬೆದರಿಸಿ ಜಮೀನು ಬೆರೆಸ್ಕೊಂಡಿದ್ದಾರೆ ಅಂತ ಆರೋಪ. ಅವ್ರ ದೌರ್ಜನ್ಯದಿಂದ ಗರ್ಭಪಾಯಿತು ಅನ್ನೋದು ಇನ್ನೊಂದು ಆರೋಪದ ಸುರಿಮಳೆ. ಆದರೆ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವರು ಇನ್ನೂ ಬಾಯಿ ಬಿಡಲಿಲ್ಲ, ಸರಿಯಾಗಿ ಬಾಯಿ ಮುಚ್ಚಿಕೊಂಡಿರೋರಲ್ಲ ಅವರು, ಮೌನವಾಗಿರೋರಲ್ಲ ಅವರು. ಅದು ಅಸತ್ಯ ಆಗಿದ್ರೆ ಬಾಯಿ ಬಿಡಬೇಕಾಗಿತ್ತು. ಅದಕ್ಕಾಗಿ ನಾನು ಇನ್ನೂ ಮೌನವಾಗಿರೋದು ಸರಿಯಲ್ಲ, ಸತ್ಯಾಸತ್ಯತೆ ಸಾರ್ವಜನಿಕರಿಗೆ ತಿಳಿಬೇಕು. ಹಾಸನ ಜಿಲ್ಲೆಯ ಆಡಳಿತ ಕ್ಷೇತ್ರದಲ್ಲಿ ಡಿಸಿ, ಎಸ್ಪಿ ಎಲ್ಲರೂ ಮಹಿಳೆಯರೇ ಆಗಿದ್ದರೂ ಒಂದು ಮಹಿಳೆಗೆ ಆಗಿರುವ ಅನ್ಯಾಯದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಡಿಸಿಯವರು ಹೆಣ್ಣುಮಗಳು, ಎಸ್ಪಿಯವರು ಹೆಣ್ಣುಮಗಳು, ತಾಯಿ ಹೃದಯದವರು. ಒಬ್ಬ ಹೆಣ್ಣುಮಗು ನನಗೆ ಹಿಂಸೆ ಕೊಟ್ಟು ಒದ್ದು ದೌರ್ಜನ್ಯ ಮಾಡಿ ಗರ್ಭಪಾತ ಆಯಿತು ಅಂಥೇಳಿ ಅರ್ಜಿ ಕೊಟ್ಟರು, ಆ ತಾಯಿ ಹೃದಯ ಇವ್ರದ್ದು ಕಲ್ಲಾಗ್ಬಿಡ್ತೇನು? ಪ್ರಭಾವಕ್ಕೆ ಒಳಗಾಗ್ಬಿಟ್ರ? ಮಹಿಳಾ ಹಕ್ಕುಗಳ ಆಯೋಗ ಮಂಡ್ಯದ ಆಲದ ಮನೆಯಲ್ಲಿ, ಬೆಲ್ಲದ ಆಲದ ಮನೆಯಲ್ಲಿ ಗರ್ಭಪಾತ ಮಾಡಿಸ್ತಾನೆ ಅಂತ ಸೂ ಮೋಟೋ ಕೇಸ್ ತಗೊಂಡು ಅಲ್ಲಿ ಹೋದ್ರು. ಅವ್ರು ಯಾರು ದೂರು ಕೊಟ್ಟಿರಲಿಲ್ಲ, ಇಲ್ಲಿ ಇವರು ದೂರು ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಬರಲಿಲ್ಲ? ಪ್ರಭಾವಿಗಳು ಕುಟುಂಬ ಅಂತ ಹೇಳಿ ಬರಲಿಲ್ವಾ? ಬಡವರು ಬಲಾಢ್ಯರಿಗೊಂದು ನ್ಯಾಯನ?
ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ ಕೊಡ್ತಿದ್ದೀರಾ? ಇದೇ ಕಾನೂನಿನ ಆಡಳಿತವನ್ನ ಎತ್ತಿಡ್ತಕ್ಕಂತ ಕ್ರಮನ? ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ್ ಗುಪ್ತಾ ಹಾಗೂ ಲೋಕೇಶ್ ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಎಸಿಪಿ ಮತ್ತು ಟಿಎಸ್ಪಿ ಹಣವನ್ನ ವರ್ಗಾವಣೆ ಮಾಡಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ ನೀಡುವ ಸಾಲ ಸೌಲಭ್ಯದ ಫಲಾನುಭವಿಗಳ ಪಟ್ಟಿ ಮಾಡುವ ಸಂದರ್ಭದಲ್ಲಿ ಪರಿಶಿಷ್ಟ ಸಮಾಜದ 20 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಜಾಗದಲ್ಲಿ ಕೇವಲ 5 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿ ಎಂದರೆ ಅದನ್ನು ಹೇಗೆ ಆಯ್ಕೆ ಮಾಡುವುದು ಎಂಬ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವಿದ್ದೇವೆ ಎಂದರು. ನಾಲ್ಕು ಜನ ಕುರ್ತು ಮಾಡಾರಂತ ಕಂಟಿನ್ಯೂ ಕೊಟ್ಟಿದ್ದು ನಮಗೆ ಫೈನಲ್ ಮಾಡೋಕೆ ಕೊಟ್ಟವ್ರಿ ಒಂದು ಕಡೆ ಮಾಡತ್ತೆ ಅಂತ. ನಮ್ಮ ಪರಿಸ್ಥಿತಿ ಒಂದೊಂದಕ್ಕೆ 50 ಜನ 100 ಜನ ಆನ್ಲೈನ್ ಕಲ್ತ್ಕೊಟ್ಟಿದ್ದು, ನಾವು ಹೆಂಗೆ ಆಯ್ಕೆ ಮಾಡೋದು? ಇಷ್ಟು ಅನುದಾನ ತುಂಬ ಕಡಿಮೆ ಆಗಿದೆ. ಇದಕ್ಕೆ ಸರ್ಕಾರಕ್ಕೆ KDP ಮೂಲಕ ನಾವು ಮನೆಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ದಯವಿಟ್ಟು SCP TSP ಹಣನ ಬೇರೆ ಕಡೆ ಡೈವರ್ಟ್ ಮಾಡದಂಗೆ ಆ ಜನಾಂಗದ ಫಲಾನುಭವಿ ಕೊಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ನನ್ನ ಒತ್ತಾಯ. ಇದು ಭಾರಿ ಕಷ್ಟ ಆಗ್ತೀವಿ, ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಕಷ್ಟ ಆಗ್ತದೆ. ಬೆಳಿಗ್ಗೆ ಎದ್ರೆ ಪಾಪ ಯಾವುದೋ ಪುಸ್ತಕ ಬರ್ತಾರೆ, ಆಫೆ ಗಾಡಿಗಳು ಬಂದು ನಮ್ಮ ಮನೆ ಬಾಗಿಲು ಬಂದು ಕೂತಿರ್ತಾರೆ, ಅವ್ರ ನೋವಿಗೆ ನಾವು ಉತ್ತರ ಹೇಳೋಕ್ಕಾಗ್ತಿಲ್ಲ, ಸ್ಪಂದಿಸಕ್ಕಾಯ್ತಿಲ್ಲ. ಇದು ವಿಚಾರ ನಿಮಗೂ ಕೂಡ ಗೊತ್ತಿರೋ. ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳಾದ ಪ್ರಭು ಈರಣ್ಣಗೌಡ, ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ವಸಂತ್, ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಜರಿದ್ದರು. ಅಡುಗೆ ಅನಿಲ ಕಂಪನಿ ವತಿಯಿಂದ ಹಲವಾರು ಸೌಲಭ್ಯಗಳನ್ನು ಪಡೆಯಲು December 31 ಕೊನೆಯ ದಿನಾಂಕವೆಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವದಂತಿ ಹಿನ್ನೆಲೆ ಸಾವಿರಾರು ಗ್ರಾಹಕರು, ಅದರಲ್ಲೂ ಮಹಿಳೆಯರು, ಗ್ಯಾಸ್ ಕಚೇರಿಯ ಬಳಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಆಧಾರ್ ಕಾರ್ಡ್ ಮತ್ತು ಗ್ಯಾಸ್ ಪಾಸ್ ಪುಸ್ತಕ ಹಿಡಿದು ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. December 31 ಇ-KYC ಮಾಡಿಸಲು ಕೊನೆಯ ದಿನ. ಕೊನೆಯ ದಿನ ಮುಗಿದ ಮೇಲೆ ಬಂದರೆ ಯಾವುದೇ ಸಬ್ಸಿಡಿ ದೊರಕದೆ ಗ್ರಾಹಕರು ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸಬೇಕಾಗುತ್ತದೆ ಎಂಬ ಸುದ್ದಿ ಎಲ್ಲೆಡೆ ವ್ಯಾಪಕವಾಗಿ ಹರಡಿರುವುದರಿಂದ ಅಡುಗೆ ಅನಿಲ ಸಂಪರ್ಕ ಪಡೆದುಕೊಂಡಿರುವ ಗ್ರಾಹಕರು ಮೊಬೈಲ್ನಲ್ಲಿ ಹರಿದಾಡುತ್ತಿರುವ ವದಂತಿಯೇ ಸತ್ಯವೆಂದು ನಂಬಿದ ಅಮಾಯಕ ಗ್ರಾಹಕರು ಬಿಸಿಲಿನಲ್ಲಿ ನಿಂತು ಇ-KYC ಮಾಡಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಆದರೆ ಕೊನೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಆದ್ದರಿಂದ ಗ್ರಾಹಕರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸಾವಧಾನದಿಂದ ಆಧಾರ್ ಕಾರ್ಡ್ ಹಾಗೂ ಗ್ಯಾಸ್ ಪುಸ್ತಕದ ಜೊತೆ ಕಚೇರಿಗೆ ಆಗಮಿಸಿ ಇ-KYC ಮಾಡಿಸಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುತ್ತಿಗೆ ಮಠದ ಕಿರಿಯ ಮಠಾಧೀಶರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಪರ್ಯಾಯ ಪೂರ್ವ ಸಂಚಾರ ನಿಮಿತ್ತ ಹಾಸನಕ್ಕೆ ಆಗಮನ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ TN ನಾರಾಯಣಗೌಡ ಬಂಧನ ಖಂಡಿಸಿ ಜಿಲ್ಲಾ ಘಟಕದ ವತಿಯಿಂದ ಹಾಸನದಲ್ಲಿ ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ಬೇಲೂರಿನಲ್ಲಿ December 30 ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಯನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ಮತ್ತು ರೈತರ ಬಗ್ಗೆ ಕೇವಲವಾಗಿ ಮಾತನಾಡಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕೋಡಿಯಲ್ಲಿ ಚಂದ್ರಶೇಖರ್ ಆಕ್ರೋಶ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.